ಕೇರ್ ಆಫ್ ಕಂಚೀರಪಾಳ್ಯಂ 2018ರಲ್ಲಿ ಬಿಡುಗಡೆಯಾದ ತೆಲುಗು ಚಿತ್ರ. ನೋಡಿದವರನ್ನ ಹಾಗೆ ಮಂತ್ರಮುಗ್ಧರನ್ನಾಗಿಸಿದ ಚಿತ್ರ. ಯಾಕೆ ಅದರಲ್ಲಿ ಅಂಥದ್ದೇನಿತ್ತು ಎಂಬುದನ್ನು ತಿಳಿಯಲು ಈ ಚಿತ್ರದ ಈ ವಿವರಣೆಯನ್ನ ಸಂಪೂರ್ಣವಾಗಿ ನೋಡಿ. ಕೊನೆ ಕ್ಷಣದಲ್ಲಿಯೇ ತಿಳಿಯುವುದು ಈ ಚಿತ್ರದ ಗಮ್ಮತ್ತು. ಕೇರ್ ಆಫ್ ಕಂಚೀರಪಾಳ್ಯಂ ಎಂದು ಹೆಸರಿಟ್ಟಿರುವುದು ಇಡೀ ಚಿತ್ರ ಆ ಊರಿನಲ್ಲಿಯೇ ನಡೆಯುವುದರಿಂದ. ಒಟ್ಟು 4 ಕಥೆಗಳು, ಪ್ರತಿಯೊಂದರಲ್ಲೂ ಜೋಡಿಗಳಿವೆ. ಪ್ರೀತಿ, ಪ್ರೇಮದ, ನೋವಿನ, ನರಳಾಟದ ಕಥೆಯಿದೆ. ಕೊನೆಗೊಂದೆಡೆ ಬಂದು ಒಂದೆಡೆ ಕೊನೆಯಾಗುತ್ತವೆ. ಹಾಗಂತ ಯಾವುದು ಬಟರ್ಫ್ಲೈ ಎಫೆಕ್ಟ್ ಇರುವ ಚಿತ್ರ ಎಂದೆನಿಸಬೇಡಿ. ಆ ಎಫೆಕ್ಟ್ ಇದೆ ಎಂದರೆ ಇದೆ, ಇಲ್ಲವೆಂದರೆ ಇಲ್ಲ ಅಷ್ಟೆ. ದೊಡ್ಡ ದೊಡ್ಡ ನಿರ್ದೇಶಕರೇ ಈ ಚಿತ್ರದ ಚಿತ್ರಕಥೆಗೊಂದು ಹೆಸರಿಡಲಾರದೆ ಹೋದದ್ದು ವಿಶೇಷ. ಹೆಸರಿಡಬಹುದು, ಅದನ್ನು ಈ ವಿವರಣೆಯ ಕೊನೆಯಲ್ಲಿ ಚರ್ಚಿಸೋಣ. ಈ ಚಿತ್ರವನ್ನು ಈವರೆಗಿನ ತೆಲುಗು ಚಿತ್ರರಂಗದ ಮಹೋನ್ನತ ಚಿತ್ರ ಎಂದು ರಾಜಮೌಳಿ ಸುಕುಮಾರ್ರಿಂದ ಹಿಡಿದು ಪರುಚೂರಿ ಗೋಪಾಲಕೃಷ್ಣರವರೆಗೆ ಎಲ್ಲರೂ ಯಾಕೆ ಹೇಳಿರಬಹುದೆಂಬುದನ್ನು ತಿಳಿಯೋಣ. ಮಹಾ ಈ ಚಿತ್ರದ ನಿರ್ದೇಶಕರ ಹೆಸರು. ಇನ್ನೂ ತಡಮಾಡದೆ ಕಥೆಯತ್ತ ಸಾಗೋಣ. ಚಿತ್ರ ಜಾನಪದ ಹಾಡೊಂದರಿಂದ ಆರಂಭವಾಗುತ್ತದೆ. ಜೀವನದ ಕುರಿತು ಇರುವ ಈ ಹಾಡು ಪರಮಾರ್ಥಿಕ ಸತ್ಯವನ್ನು ಹೇಳುತ್ತಾ ಅಲೌಕಿಕ ಜ್ಞಾನದ ಕುರಿತು ಮಾತನಾಡುತ್ತೆ. ಅದು ಹಿನ್ನೆಲೆಯಲ್ಲಿ ಹಾಡುತ್ತಿದ್ದರೆ 49 ವಯಸ್ಸಿನ ಓರ್ವ ಒಬ್ಬಂಟಿಯಾಗಿ ಬಾಳು ಬದುಕುತ್ತಿರುವುದನ್ನು ತೋರಲಾಗುತ್ತದೆ. ಊರವರೆಲ್ಲ ಆತನನ್ನ ನೀನು ಮದುವೆಯಾಗದೆ ಹಾಗೆ ಹೋಗುತ್ತೀಯೇನು ಎಂದು ಕಿಚಾಯಿಸುತ್ತಿರುತ್ತಾರೆ. ಆತ ತನ್ನ P1 ಕೆಲಸದಲ್ಲಿ ಬ್ಯುಸಿ. ಇದೆಲ್ಲದರ ಕಡೆ ಆತನಿಗೆ ಅಷ್ಟು ಗಮನವಿಲ್ಲ. ಆತನ ಹೆಸರು ರಾಜು. ಅದೇ ಕಂಚೀರಪಾಳ್ಯಂನಲ್ಲೊಂದು ಗರಡಿ ಮನೆ ಇದೆ, ಜಿಮ್ ಎಂದು ಸಹ ಕರೆಯಬಹುದು. ಅಮ್ಮೋರು ಎಂಬ ಭಾವಿ ಕಾರ್ಪೊರೇಟರ್ ಅದರ ಆಪರೇಟರ್. ಸಣ್ಣ ಪುಟ್ಟ ಸೆಟಲ್ಮೆಂಟ್ ಆತನ ಮೇನ್ ಬಿಸ್ನೆಸ್. ಆ ಜಿಮ್ಮು ಆ ಅಂಥ ಕೆಲಸಗಳಿಗೆ ಅಡ್ಡ. ಆ ಅಡ್ಡದಲ್ಲಿರುವ ಅಮ್ಮೋರು ಬಳಗದ ಯುವಕರಲ್ಲಿ ಜೋಸೆಫ್ ಸಹ ಒಬ್ಬ. ಎರಡನೇ ಕತೆ ಈ ಜೋಸೆಫ್ ಕುರಿತದ್ದು. ಊರು ಎಂದ ಮೇಲೆ ಬಾರು, ಲಿಕ್ಕರ್ ಶಾಪು ಇಲ್ಲದಿರುತ್ತಾ? ಗಡ್ಡಂ ಎಂಬ ಉಂಡಾಡಿ ಗುಂಡ ಅದೇ ಆ ಲಿಕ್ಕರ್ ಶಾಪಲ್ಲಿ ಕೆಲಸಕ್ಕಿರುತ್ತಾನೆ. ಗಡ್ಡಂ ಕತೆ ಇಲ್ಲೇ ಆರಂಭವಾಗೋದು. ಈ ಕತೆ ಮೂರನೆಯದು. ಇನ್ನುಳಿದಂತೆ 15 ವರ್ಷ ವಯಸ್ಸಿನ ಸುಂದರಂ ಎನ್ನೋ ಹೆಸರಿನ ಹುಡುಗ, ಆ ಊರಿನ ಹೈಸ್ಕೂಲಿನ ವಿದ್ಯಾರ್ಥಿ. ಅವನಿಗೊಬ್ಬ ಗೆಳೆಯ, ಮೂರ್ತಿ ನಿರ್ಮಾಣದ ಕಲಾವಿದ ರಾಮ್ ಮೂರ್ತಿಯ ಮಗ ಆತ. ಅಪ್ಪ ಅಮ್ಮ ಹಾಗೂ ಅವರ ಬಡತನ, ಮಗನ ಕುರಿತ ಭವಿಷ್ಯದ ಕನಸು ಕನವರಿಕೆಗಳ ಕಥೆಯಿದು. ರಾಜು ಕೆಲಸ ಮಾಡುತ್ತಿರುವ ಆ ಆಫೀಸಿಗೆ ನೆರೆ ರಾಜ್ಯ ಒರಿಸ್ಸಾದಿಂದ ಹೊಸ ಮೇಡಮ್ ಒಬ್ಬರು ಬರುತ್ತಾರೆ. ಅವರಿಗೆ 42ರ ಹರೆಯ. ಉಳಿದ ಕೊಲೀಗ್ಸ್ ಆಕೆಯ ಬಗ್ಗೆ ತಿಳಿದುಕೊಳ್ಳಲು ಸಹಜ ಕುತೂಹಲ ತೋರುತ್ತಾರೆ. ಆಕೆ ವಿಧವೆ, 20 ವರ್ಷ ವಯಸ್ಸಿನ ಮಗಳಿದ್ದಾಳೆ. ಗಂಡ 15 ವರ್ಷಗಳ ಹಿಂದೆಯೇ ತೀರಿಹೋಗಿದ್ದಾರೆ. ಸಕ್ಕರೆ ಕಾಯಿಲೆಯ ಆಕೆಗೆ ರಾಜು ದಿನ ಬೆಳಗ್ಗೆ ವಾಕಿಂಗ್ ಮಾಡಿ ಎಂದು ಸಲಹೆ ನೀಡುತ್ತಾನೆ. ತನಗೆ 49 ಹೇಗೆ ಗಟ್ಟಿಮುಟ್ಟಾಗಿದ್ದೇನೆ ನೋಡಿ ಎನ್ನುತ್ತಾನೆ. ಆ ಲಿಕ್ಕರ್ ಶಾಪಿನ ಎದುರಲ್ಲಿ ರಾತ್ರಿಯ ಆ ನಿಗದಿತ ವೇಳೆಗೆ ಸರಿಯಾಗಿ ಬಂದು ನಿಂತು ಒಂದು ಕ್ವಾರ್ಟರ್ ಮಧ್ಯ ಕೊಳ್ಳುವ ಖಾಯಂ ಗಿರಾಕಿ ಸಲೀಮ. ಆಕೆ ನಿಂತಲಿಗೆ ಬಂದು ಮದ್ಯ ಕೊಟ್ಟು ಹಣ ಪಡೆದು ಹೋಗುವ ಕಾಯಕ ಈ ಉಪಕಥೆಯ ನಾಯಕ ಗಡ್ಡಮ್ನದು. ಇದು ನಿತ್ಯ ನಡೆಯುತ್ತಿರುತ್ತೆ ಕಳೆದ ಒಂದು ವರ್ಷದಿಂದ. ಸುಂದರಂನ ಅಪ್ಪ ರಾಮ್ಮೂರ್ತಿ ಮೂರ್ತಿ ತಯಾರಕನಲ್ಲವೇ. ಸರಿಯಾಗಿ ಕೆಲಸ ಮಾಡುತ್ತಿದ್ದರೂ ಸರಿಯಾದ ಸಮಯಕ್ಕೆ ಸರಿಯಾಗಿ ಸಂಬಳ ಎಣಿಸದ ಮಾಲೀಕನನ್ನು ಎದುರಿಸಿ ಇರುವ ಒಡವೆ ಮನೆಯ ಕಾಗದ ಪತ್ರಗಳನ್ನೆಲ್ಲ ಅಡವಿಟ್ಟು ತಾನೇ ಸ್ವಂತವಾಗಿ ಮೂರ್ತಿ ನಿರ್ಮಾಣದ ಕೆಲಸಕ್ಕೆ ಕೈ ಹಾಕುತ್ತಾನೆ. ದೊಡ್ಡ ಸಾಹಸವದು. 36 ಎತ್ತರದ ಗಣೇಶ ವಿಗ್ರಹವನ್ನು ತಯಾರಿಸುವ ದೊಡ್ಡ ಕೆಲಸ ಕೈ ಸೇರುತ್ತದೆ. ಹಗಲು ರಾತ್ರಿ ಎನ್ನದೆ ಆತ ಆ ಕೆಲಸದಲ್ಲಿ ಮಗ್ನನಾಗಿದ್ದರೆ ಮಗ ಸುಂದರಂ ಮಾತ್ರ ತನ್ನ ಕ್ಲಾಸ್ಮೇಟ್ ಸುನೀತಾಳನ್ನು ಇಷ್ಟಪಡುತ್ತಿರುತ್ತಾನೆ. ಪ್ರತಿ ಹಂತದಲ್ಲೂ ಗಣೇಶನ ಸಹಾಯ ಬೇಡಿ ಯಶಸ್ಸಾಗುತ್ತಿರುತ್ತಾನೆ. ಆಕೆಗೆ ಹಾಡೊಂದನ ಹಾಡುವ ಹಠ. ಹಾಂ, ಇನ್ನೊಂದು ಕತೆ ಸಹ ಇದೆ ತಾನೆ, ಅದೇ ಜೋಸೆಫ್ನದು. ಯಾವುದೋ ಜಗಳದ ಹಿನ್ನೆಲೆಯಲ್ಲಿ ಒಬ್ಬನನ್ನು ಒಬ್ಬಂಟಿಯನ್ನಾಗಿಸಿ ಜೋಸೆಫ್ ಹಾಗೂ ಆತನ ಇಬ್ಬರು ಸಹಚರರು ಹೊಡೆಯುತ್ತಿದ್ದರೆ ಭಾರ್ಗವಿ ಎನ್ನುವ ಬ್ರಾಹ್ಮಣ ವರ್ಗದ ಹುಡುಗಿ ಬಂದು ಜಗಳ ಬಿಡಿಸಿ ಜೋಸೆಫ್ನನ್ನು ಬೈದು ಕಳುಹಿಸುತ್ತಾಳೆ. ಅಲ್ಲಿಂದೀಚೆಗೆ ಅವರೆಲ್ಲ ಆಕೆಗೂ ಶತ್ರುಗಳು. ಆದರೆ ಆಕೆ ಒಮ್ಮೆ ಅವರ ಬಾಸ್ ಅಮ್ಮೋರು ನನ್ನ ರಕ್ಷಿಸಿರುತ್ತಾಳಂತೆ, ಹಾಗಾಗಿ ಆತ ಈಕೆಯ ಹಿತೈಷಿ. ಅಮ್ಮೋರು ಹೇಳಿದ್ದರಿಂದ ಜೋಸೆಫ್ ಭಾರ್ಗವಿಯ ಒಂದು ಕೆಲಸ ಮಾಡಿಕೊಡುತ್ತಾನೆ. ಒಬ್ಬನಿಗೆ ಪಾಠ ಕಲಿಸಿ ಭಾರ್ಗವಿಯ ಗೆಳತಿಯ ಹಿಂದೆ ಬೀಳದಂತೆ ತಾಕೀತು ಮಾಡುತ್ತಾನೆ. ಈಗ ಇವರಿಬ್ಬರು ಸ್ನೇಹಿತರು, ಜೊತೆಯಾಗಿ ಓಡಾಡುತ್ತಾರೆ, ಮುಂದೆ ಮದುವೆಯಾಗೋಣ ಎಂದು ನಿಶ್ಚಯಿಸಿಕೊಳ್ಳುತ್ತಾರೆ. ಅಮ್ಮೋರು ಇದನ್ನೆಲ್ಲ ಕಂಡು
ಕಾಟೇಜೊಂದರಲ್ಲಿ ಕೆಲಸಕ್ಕೆ ಸೇರಿಸಿ ಜೋಸೆಫ್ನನ್ನು ಗಲಾಟೆ ಗದ್ದಲಗಳಿಂದ ದೂರವಿಡಲು ಪ್ರಯತ್ನಿಸಿ ಆತನ ನಾಳೆಗಳು ಸುಗಮವಾಗಿರಲೆಂದು ಹಾರೈಸುತ್ತಾನೆ. ಗಡ್ಡಂನ ಮೌನ ಪ್ರೇಮ ಸಾಗುತ್ತಿರುತ್ತದೆ. ಆ ಮೌನ ಮಾತಾದಾಗ ದೊಡ್ಡ ರಹಸ್ಯವೇ ತೆರೆದುಕೊಳ್ಳುತ್ತದೆ. ಆಕೆ ವೇಶ್ಯೆ ಎಂದು, ಆಕೆಯ ತಾಯಿ ಏಡ್ಸ್ನಿಂದಾಗಿ ಕೊನೆಯಾದದ್ದೆಂದು ತಿಳಿದು ಗಾಬರಿಯಾಗುತ್ತದೆ. ತನಗೆ ಜಾತಿ ಧರ್ಮ ಅಥವಾ ಆಕೆಯ ಗತಕಾಲದ ಕಥೆಗಳಿಂದ ಯಾವ ಸಂಬಂಧವೂ ಇಲ್ಲವೆಂಬಂತೆ ತನ್ನ ಪವಿತ್ರ ಪ್ರೇಮವನ್ನು ಮುಂದುವರೆಸುತ್ತಾನೆ. ಒಂದಷ್ಟು ದಿನಗಳ ನಂತರ ಮದುವೆಯಾಗುವ ಮಾತನಾಡುತ್ತಾನೆ. ಆಕೆಯು ಒಪ್ಪಿ ತನ್ನ ಅದೃಷ್ಟಕ್ಕೆ ಖುಷಿಯಾಗುತ್ತಾಳೆ. ಆ ಪಿವನ್ ರಾಜು ದಿನದಿಂದ ದಿನಕ್ಕೆ ಆ ಮೇಡಮ್ಗೆ ಬೇಕಾದವನಾಗುತ್ತಾನೆ. ಆತನ ಮುಗ್ಧತೆ ಆಕೆಯೇ ಮೊದಲಿಗೆ ಮದುವೆಯಾಗೋಣವೇ ಎಂದು ಕೇಳುವಂತೆ ಮಾಡುತ್ತದೆ. ಆತ ಮೊದಲು ಒಪ್ಪುವುದಿಲ್ಲ. ಆದರೆ ಗೆಳೆಯರ ಒತ್ತಡ, ಊರವರ ಬಾಯಿ ಮುಚ್ಚಿಸುವ ಸಲುವಾಗಿ ಒಪ್ಪಬೇಕಾಗುತ್ತದೆ. ಒಪ್ಪುತ್ತಾನೆ. ಆದರೆ ಆಕೆಯ ಮಗಳು ಒಪ್ಪುವುದಿಲ್ಲ. ಈತನ ಸಾದಾ ಸೀದಾ ವ್ಯಕ್ತಿತ್ವವನ್ನು ಅಳಿದು ಪರೀಕ್ಷಿಸಿದ ನಂತರ ಆಕೆಯು, ಅಂದರೆ ಅದಿತಿಯು, ಒಪ್ಪುತ್ತಾಳೆ. ಈಗ ಒಪ್ಪಬೇಕಾಗಿರುವುದು ಆಕೆಯ ತಮ್ಮ, ಅಂದರೆ ಅದಿತಿಯನ್ನು ಇಷ್ಟು ದಿನ ಸಾಕಿ ಬೆಳೆಸಿದ ಸೋದರ ಮಾವ ಅಥವಾ ರಾಧೆಯ ತಮ್ಮ. ಗಡ್ಡಂ ಸಲೀಮಾ ಒಟ್ಟೊಟ್ಟಿಗೆ ಓಡಾಡುತ್ತಾ ತಮಗೆ ಬೇಕಾದ್ದನ್ನು ಕೊಳ್ಳುತ್ತಾ ದಿನ ಕಳೆಯುತ್ತಿರುತ್ತಾರೆ. ಆದರೆ ಆಕೆಯ ಧರ್ಮದವರು ಇದನ್ನು ನೋಡಿ ಸಹಿಸುವುದಿಲ್ಲ. ಏನಾಗುತ್ತೋ ಏನೋ, ಒಂದು ಜಗಳದ ನಂತರ ಆಕೆ ಇನ್ನಿರುವುದಿಲ್ಲ. ಜಗಳದ ನೋವೋ ಮೊದಲಿಂದ ಇರುವ ಕಾಯಿಲೆಯೋ ಆಕೆಯನ್ನು ನಿದ್ರೆಯಲ್ಲಿಯೇ ಚಿರನಿದ್ರೆಗೆ ಜಾರುವಂತೆ ಮಾಡಿರುತ್ತದೆ. ಗಡ್ಡಂ ರೋಧಿಸುತ್ತಾನೆ. ಆತ ಆಕೆಗಾಗಿ ಕೊಂಡ ಹೊಸ ಸೀರೆಯನ್ನು ಆಕೆಯ ಗೋರಿಗೆ ಹೊದಿಸಲಾಗುತ್ತದೆ. ಅನ್ಯಧರ್ಮೀಯ ಯುವಕನನ್ನು ಮದುವೆಯಾದರೆ ತಾನು ಹೆಣವಾಗುತ್ತೇನೆಂದು ಭಾರ್ಗವಿಯ ತಂದೆ ಹೆದರಿಸುತ್ತಾನೆ. ಆಕೆ ಮೊದಲಿಗೆ ಹೆದರುವುದಿಲ್ಲ. ಆದರೆ ತಂದೆಯ ಹಠ ಗೆಲ್ಲುತ್ತದೆ. ದೂರದ ಕಾಟೇಜ್ ಕೆಲಸದಲ್ಲಿರುವ ಜೋಸೆಫ್ ಊರಿಗೆ ವಾಪಸ್ಸಾಗುವ ಮುನ್ನವೇ ಭಾರ್ಗವಿ ಶ್ರೀಮತಿಯಾಗಿರುತ್ತಾಳೆ. ಅಮ್ಮೋರು ಜೋಸೆಫ್ನನ್ನು ಸಮಾಧಾನಿಸಲು ಪ್ರಯತ್ನಿಸುತ್ತಾನೆ. ರಾಮಮೂರ್ತಿ 36 ಅಡಿಗಳ ವಿಗ್ರಹ ತಯಾರಿಸಿಯಾಗಿದೆ. ಅದಕ್ಕಾಗಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆತನ ಎಷ್ಟೋ ರಾತ್ರಿಗಳು ನಿದ್ರೆಯನ್ನು ಮರೆತಿದ್ದವು. ಆತನ ಪತ್ನಿಯೂ ಆತನೊಂದಿಗೆ ಹೆಗಲು ಕೊಟ್ಟು ದುಡಿದಿದ್ದಳು. ಆದರೆ ಆಕೆಯ ಮಗನ ಮುಗ್ಧ ಪ್ರೇಮ ಆಕೆಯ ತಂದೆಯ ಕಾರಣಕ್ಕೆ ಮುರಿದು ಬಿದ್ದಿದೆ. ಸುನೀತಾ ಸ್ಕೂಲು ಬಿಟ್ಟು ದೂರದ ದೆಹಲಿಯ ದೊಡ್ಡ ಶಾಲೆಗೆ ಸೇರಿದ್ದಾಳೆ. ಇದಕ್ಕೆಲ್ಲ ತನ್ನ ಆರಾಧ್ಯ ಗಣೇಶನೇ ಕಾರಣವೆಂದು ಆ ಮುಗ್ಧ ಬಾಲಕ ಬಗೆದು ಸಿಟ್ಟಲ್ಲಿ ಅನಾಹುತವೊಂದಕ್ಕೆ ಕಾರಣನಾಗುತ್ತಾನೆ. ಆ ಸುಂದರ ಮೂರ್ತಿಯನ್ನು ವಿರೂಪಗೊಳಿಸುತ್ತಾನೆ. ಒಂದೇ ಸಲಕ್ಕೆ ತನ್ನ ಇಡೀ ಕುಟುಂಬವನ್ನು ಕತ್ತಲಿಗೆ ತಳ್ಳುತ್ತಾನೆ. ಊರವರ ಮಾತಿನಿಂದ ನೊಂದ ಅಪ್ಪ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಅಮ್ಮ ಆಘಾತದಿಂದ ಚೇತರಿಸಿಕೊಳ್ಳುವುದೇ ಇಲ್ಲ. ಸುಂದರಂ ಕತೆ ಇಷ್ಟಕ್ಕೆ ಬಂದು ತಲುಪಿರುತ್ತದೆ. ಇನ್ನುಳಿದಂತೆ ಅದಿತಿಯ ಮಾವ ತನ್ನ ಅಕ್ಕನನ್ನು ಈ ವಯಸ್ಸಿನಲ್ಲಿ ಆ ರಾಜುವಿಗೆ ಕೊಟ್ಟು ಮದುವೆ ಮಾಡಲು ಒಪ್ಪುವುದಿಲ್ಲ. ಆಕೆ, ಅಂದರೆ ರಾಧಾರನ್ನು ಕೋಣೆಯೊಂದರಲ್ಲಿ ಕೂಡಿಡಲಾಗುತ್ತದೆ. ರಾಜು ಸಹ ಈ ಗೊಡವೆಯೇ ಬೇಡವೆಂದು ಸುಮ್ಮನಿರುತ್ತಾನೆ. ಆದರೆ ಅದಿತಿ ಸುಮ್ಮನಿರುವುದಿಲ್ಲ. ಇಬ್ಬರನ್ನ ಒಂದು ಮಾಡುವ ಪ್ರಯತ್ನಕ್ಕಿಳಿಯುತ್ತಾಳೆ. ಆ ವಯಸ್ಸಲ್ಲಿ ಅವರಿಬ್ಬರನ್ನ ಅಲ್ಲಿಂದ ಓಡಿಸುವಲ್ಲಿ ಯಶಸ್ಸಾಗುತ್ತಾಳೆ. ಅವರೂ ಓಡುತ್ತಾರೆ. ಆಕೆಯ ತಮ್ಮ ತನ್ನ ಪಟಾಲಂನೊಂದಿಗೆ ಹಿಂಬಾಲಿಸುತ್ತಾನೆ. ಆ ಊರಿನ ಜನ ಬಂದು ರಾಜು ರಾಧಾ ಒಂದಾಗುವಂತೆ ನೋಡಿಕೊಳ್ಳುತ್ತಾರೆ. ರಾಧಾಳಿಗೆ ಎಷ್ಟೋ ದಿನಗಳ ತನ್ನ ಒಂದು ಗುಮಾನಿಯನ್ನು ಪರಿಹರಿಸಿಕೊಳ್ಳುವ ತವಕ ಆ ಮಧುರಾತ್ರಿಯ ಹೊತ್ತಲ್ಲಿ ಹೆಚ್ಚಾಗುತ್ತದೆ. ತಾನಂತೂ ವಿಧವೆ, ನೀನ್ಯಾಕೆ ಇಷ್ಟು ದಿನ ಮದುವೆ ಆಗದೆ ಉಳಿದದ್ದು ಎಂದು ತನ್ನ ಅನುಮಾನವನ್ನು ಹೊರಗೆಡುತ್ತಾಳೆ. ಮೊದಲು ಏನಿಲ್ಲ ಹೀಗೆ ಎಂದರೂ ಮತ್ತೆ ಮತ್ತೆ ಪ್ರಶ್ನಿಸುವ ರಾಧೆಯ ಪ್ರಶ್ನೆಗೆ ರಾಜು ಉತ್ತರಿಸತೊಡಗುತ್ತಾನೆ. ತಾನು ಹೈಸ್ಕೂಲ್ ಓದುವಾಗ ಸುನೀತಾ ಎಂಬ ಹುಡುಗಿಯನ್ನು ಪ್ರೀತಿಸಿದ್ದನ್ನು ಆಕೆ ದೆಹಲಿಗೆ ಹೋಗಿ ದೂರವಾದ ವಿಚಾರ ತಿಳಿಸುತ್ತಾನೆ. ಹರಿಯಕ್ಕೆ ಬಂದಾಗ ಮತಾಂತರವಾಗಿ ಜೋಸೆಫ್ ಎನಿಸಿಕೊಳ್ಳುತ್ತಿದ್ದೆ. ಆ ಕಾರಣಕ್ಕೆ ಭಾರ್ಗವಿಯನ್ನು ಕಳೆದುಕೊಳ್ಳಬೇಕಾಯಿತು. 30 ಹರೆಯ ದಾಟಿದಾಗ ಸಲೀಮಾಳ ಪ್ರೀತಿ ಆರಂಭವಾದರೂ ಅಲ್ಲಿಯೂ ತನಗೆ ನಿರಾಶೆ ಕಾದಿತ್ತು. ಆಕೆ ಆಕಸ್ಮಿಕ ಸಾವಿಗೆ ಈಡಾದ ವಿಚಾರ ತಿಳಿಸುತ್ತಾನೆ. ಇದು ತನ್ನ 4ನೇ ಪ್ರೇಮ, ಮದುವೆ ಘಟ್ಟವನ್ನು ದಾಟಿ ಯಶಸ್ಸಾಯಿತು ಎನ್ನುತ್ತಾನೆ. ಪ್ಯಾರಲಲ್ ಪ್ರೇಮಕಥೆಗಳು ರಾಜು ಸುಂದರಂಗೆ ಸಂಬಂಧಿಸಿದ್ದವೇ ಆಗಿವೆ. ಇದನ್ನು ಕಂಡು ಕೇಳುವ ನಮಗೆ ಮೈ ಜುಮ್ಮೆನ್ನುವಂತೆ ಚಿತ್ರಿಸಿದ್ದಾರೆ ನಿರ್ದೇಶಕ ಮಹಾ. ಅವರ ಅಪಾರ ಪ್ರತಿಭೆಯನ್ನು ಎಷ್ಟು ಕೊಂಡಾಡಿದರೂ ಕಡಿಮೆಯೇ. ಅದೆಷ್ಟೋ ಬಾರಿ ಅವರು ಇದೆಲ್ಲ ಒಬ್ಬನದೇ ಕಥೆಯೆಂದು ಕುಲು ಕೊಟ್ಟಿದ್ದರೂ ಮೊದಲ ಸಲ ನೋಡುವವರು ಅನುಮಾನಿಸುವುದೂ ಸಹ ಅಸಾಧ್ಯ. ಒಂದೇ ಊರಿನ ಬೇರೆ ಬೇರೆ ಕಥೆಗಳೆಂದುಕೊಳ್ಳುತ್ತೇವೆ. ನಿರ್ದೇಶಕರು ಆ ಕಥೆಗಳು ಬೇರೆ ಬೇರೆ ಕಾಲಘಟ್ಟ ಸಂಬಂಧಿಸಿದ್ದವೆಂದೂ ಹೇಳಿದ್ದಾರೆ. ಆದರೆ ಅವನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಷ್ಟೆ. ಒಟ್ಟಲ್ಲಿ ಒಂದು ಅದ್ಭುತ ಚಿತ್ರವಿದು. ಅದೇ ಊರಿನ, ಅಂದರೆ ಕಂಚೇರಪಾಳ್ಯಂನ ಜನ ಇಲ್ಲಿ
ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಂದು ಒಂದು ಸಣ್ಣ ಪಾತ್ರವನ್ನು ಮಾಡದವರನ್ನು ಈ ಚಿತ್ರಕ್ಕೆ ಅವರು ಆಯ್ದುಕೊಂಡಿದ್ದಾರೆ ನಟರಲ್ಲದವರ ನಟನೆ ತೀರ ಸಹಜವಾಗಿ ಮೂಡಿ ಬಂದಿದೆ ನಿರ್ದೇಶಕರು ಈ ವಿಷಯದಲ್ಲೂ ಗೆದ್ದಿದ್ದಾರೆ ವೇಷ್ಯ ಪಾತ್ರಕ್ಕೆ ಯಾರು ಸರಿಹೊಂದದೇ ಇದ್ದಾಗ ತಾನೇ ಮಾಡುವ ಮಾತನಾಡುತ್ತಾರೆ ಈ ಸಿನಿಮಾದ ನಿರ್ಮಾಪಕಿ ಪರಚೂರಿ ಪ್ರವೀಣರವರು ಅವರು ಭಾರತೀಯ ಸಂಜಾತ ಅಮೆರಿಕದ ಪ್ರಜೆ ಅಲ್ಲೇ ಹುಟ್ಟಿ ಬೆಳೆದಿದ್ದರೂ ಭಾರತದ ಬಗ್ಗೆ ಭಾರತೀಯ ಪರಂಪರೆಗಳ ಬಗ್ಗೆ ಅಪಾರ ಅಭಿಮಾನ ಹೊಂದಿರುವವರು ಅಲ್ಲಿ ಅವರು ಪ್ರಖ್ಯಾತ ಕಾರ್ಡಿಯಾಲಜಿಸ್ಟ್ ಮಹಾ ಹೇಳಿದ ಕತೆ ಒಪ್ಪಿ ಸಿನಿಮಾ ಮಾಡಿದವರು ಮಾಡಿ ಗೆದ್ದವರು ಚಿತ್ರಕಥೆಗೊಂದು ಹೆಸರಿಡುವುದೇ ಆದರೆ ಇದನ್ನು ಚೀಟಿಂಗ್ ಸ್ಕ್ರೀನ್ ಪ್ಲೇ ಹೈಡಿಂಗ್ ಸ್ಕ್ರೀನ್ ಪ್ಲೇ ಎಂದು ಕರೆಯದೆ ನಾನ್ ಲೀನಿಯರ್ ಸಿಂಗಲ್ ಸ್ಕ್ರೀನ್ ಪ್ಲೇ ಎಂದು ಹೆಸರಿಸಬಹುದೇನೋ ಕೇರ್ ಆಫ್ ಕಂಚರ ಪಾಳ್ಯಂ ತನ್ನದೇ ಆದ ಬಹಳಷ್ಟು ಕಾರಣಗಳಿಗಾಗಿ ಚರ್ಚಿತವಾದ ಲವಲವಿಕೆಯ ಸಿನಿಮಾ ಜಿಯೋ ಸಿನಿಮಾ ಯೂಟ್ಯೂಬ್ ಮುಂತಾದೆಡೆ ಲಭ್ಯವಿದೆ ತಪ್ಪದೆ ಒಮ್ಮೆ ನೋಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು